ಏಪ್ರಿಲ್ ತಿಂಗಳು ಬಂತು ಅಂತಂದ್ರೆ ಕನ್ನಡದ ಒಬ್ಬರು ಶ್ರೇಷ್ಠ ಸಾಹಿತಿಯ ಹುಟ್ಟುಹಬ್ಬ ಯಾರು ಅಂತ ಕೇಳಿದ್ರೆ ಅವರೇ ನಮ್ಮ ರಾಯಸಂ ಭೀಮಸೇನ ರಾವ್ ಅವರು ಯಾರು ಈ ರಾಯಸಂ ಭೀಮಸೇನ ರಾವ್ ಅಂತ ಕೇಳಿದ್ರೆ ಅವರೇ ನಮ್ಮ ಶ್ರೇಷ್ಠ ಹಾಸ್ಯ ಸಾಹಿತಿ ಹಾಸ್ಯವನ್ನ ಕನ್ನಡಿಗರಿಗೆ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯಿಸಿದ ತಮ್ಮ ಸಾಹಿತ್ಯದಲ್ಲಿ ಹಾಸ್ಯವನ್ನ ತುಂಬಾ ವಿಪುಲವಾಗಿ ತಂದ ಕನ್ನಡ ಸಾಹಿತ್ಯದ ಬರ್ನಾರ್ಡ್ ಶಾ ಅಂತಲೇ ಕರೆಸಿಕೊಂಡ ನಮ್ಮ ಬೀಚಿಯವರು ಇಂತಹ ನಮ್ಮ ಹಾಸ್ಯ ಬ್ರಹ್ಮ ಬಿಜಿಯವರ ಬದುಕಿನ ಬಗ್ಗೆ ಹೆಚ್ಚೆಚ್ಚು ವಿವರಗಳನ್ನು ನಿಮಗೆ ಕೊಡೋಕೆ ಮೊದಲು ಇವರ ಹಾಸ್ಯದ ಧಾಟಿ ಹೇಗಿರ್ತಿತ್ತು ಮಾತಿನ ಮೊನಚು ಹೇಗಿರ್ತಿತ್ತು ಅಂತ ಒಂದು ಪುಟ್ಟ ಉದಾಹರಣೆಯನ್ನು ನಿಮಗೆ ಕೊಡಬೇಕು ಅಂತ ಅನಿಸ್ತಾ ಇದೆ ಬಿಜಿಯವರು ಸುಧಾ ವಾರಪತ್ರಿಕೆಗೆ ಉತ್ತರ ಭೂಪ ಅಂತ ಒಂದು ಪ್ರಶ್ನೋತ್ತರ ಮಾಲಿಕೆಯನ್ನು ನಡೆಸ್ತಾ ಇದ್ರು ಅಂದ್ರೆ ಅದರಲ್ಲಿ ಓದುಗರು ಕೆಲವು ಪ್ರಶ್ನೆಗಳನ್ನು ಕಳಿಸ್ತಾ ಇದ್ರು ಅದಕ್ಕೆ ಬಿಜಿಯವರು ತಮ್ಮದೇ ಆದ ಹಾಸ್ಯ ಶೈಲಿಯಲ್ಲಿ ಬರವಣಿಗೆಯ ಶೈಲಿಯಲ್ಲಿ ಉತ್ತರವನ್ನು ಕೊಡ್ತಾ ಇದ್ರು ಅದು ಈಗ ಪುಸ್ತಕ ಆಗಿ ಕೂಡ ಹೊರಗಡೆ ಬಂದಿದೆ ಅದೇ ಹೆಸರಲ್ಲಿ ಉತ್ತರ ಭೂಪ ಅಂತ ಹೇಳಿ ಆ ಉತ್ತರ ಭೂಪ ಅಂಕಣಕ್ಕೆ ಒಬ್ಬ ಪ್ರಶ್ನೆ ಕಳಿಸಿರ್ತಾನೆ ಆ ಪ್ರಶ್ನೆ ಹೀಗಿದೆ ಸರ್ ನಾನು ಎಂಎಲ್ಎ ಎಲೆಕ್ಷನ್ ಎಂಪಿ ಎಲೆಕ್ಷನ್ ಎರಡಕ್ಕೂ ನಿಂತಿದ್ದೀನಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾನೆ ಅದಕ್ಕೆ ಬಿಜಿ ಅವರದ್ದೇ ಸ್ಟೈಲಲ್ಲಿ ಉತ್ತರ ಕೊಡ್ತಾರೆ ಏನಂದ್ರೆ ನಾನು ಒಂದಕ್ಕೆ ನಿಂತವ್ರನ್ನ ನೋಡಿದ್ದೀನಿ ಎರಡಕ್ಕೆ ನಿಂತವ್ರನ್ನ ನೋಡಿಲ್ಲ ಹಾಗಾಗಿ ಉಳಿದದ್ದು ನಿಮಗೆ ಬಿಟ್ಟಿದ್ದು ಅಂತ ಇದು ಒಂದು ಉದಾಹರಣೆ ಇನ್ನೊಂದು ಉದಾಹರಣೆ ಏನು ಅಂತಂದ್ರೆ ಶಾಲೆಯಲ್ಲಿ ಮಾಸ್ಟರ್ರು ಒಂದು ಪ್ರಶ್ನೆ ಕೇಳ್ತಾರೆ ನೋಡ್ರ ನಾನು ನಿನ್ನೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಕತ್ತೆಗೆ ಏಟಾಗಿ ಬಿದ್ದು ಅಳ್ತಾ ಇತ್ತು ನಾನು ಆ ಕತ್ತೆನ ಚೆನ್ನಾಗಿ ಉಪಚರಿಸಿ ಆಮೇಲೆ ಮನೆಗೆ ಹೋದೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೋ ಇದು ಏನನ್ನು ತೋರಿಸುತ್ತೆ ಅಂತ ಕೇಳ್ತಾರೆ ಅದಕ್ಕೆ ಎಲ್ಲರೂ ಬೇರೆ ಬೇರೆ ಉತ್ತರ ಕೊಡ್ತಾರೆ ಸರ್ ಅದು ನಿಮ್ಮ ವಿಶಾಲ ಹೃದಯ ತೋರಿಸುತ್ತೆ ನಿಮ್ಮ ಮಾನವೀಯತೆ ತೋರಿಸುತ್ತೆ ಅಂತ ಹೇಳ್ತಾರೆ ಬಿಜಿ ಹೇಳ್ತಾರೆ ಸರ್ ಅದು ನಿಮ್ಮ ಸೋದರ ಪ್ರೇಮ ತೋರಿಸುತ್ತೆ ಸರ್ ಅಂತ ಹೇಳ್ತಾರೆ ಮತ್ತೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಈ ರಾಮಾಯಣದ ರಾಮನ ಪಾತ್ರದ ಬಗ್ಗೆ ಅನೇಕರು ಬೇರೆ ಬೇರೆ ರೀತಿ ಇಂಟರ್ಪ್ರಿಟೇಷನ್ಸ್ ಮಾಡಿದ್ದಾರೆ ಆದ್ರೆ ಬಿಜಿ ರಾಮನ ಬಗ್ಗೆ ಕೊಡುವಂತಹ ವ್ಯಾಖ್ಯಾನ ಅಥವಾ ಇಂಟರ್ಪ್ರಿಟೇಷನ್ ಏನು ಗೊತ್ತಾ ನನಗನ್ಸುತ್ತೆ ಈ ರಾಮ ಒಬ್ಬ ಪಕ್ಕ ಅಕ್ಕಸಾಲಿಗ ಇರಬೇಕು ಅಂತ ಯಾಕೆ ಸರ್ ಅಂತ ಎಲ್ಲ ಕೇಳಿದ್ರೆ ಮತ್ತೇನ್ರಿ ಅವನು ಎಷ್ಟು ಆಕ್ಯುರೇಟ್ ಅಂತಂದ್ರೆ ತನ್ನ ಹೆಂಡತಿನೂ ಬೆಂಕಿಗೆ ಹಾಕಿ ಟೆಸ್ಟ್ ಮಾಡಿ ಅವಳು ಪ್ಯೂರ್ ಅಂತಂದ್ಮೇಲೆ ಕರ್ಕತ್ತಾನಲ್ರಿ ಹಾಗಾಗಿ ಅವನು ಅಕ್ಕ ಸಾಲಿಗಾನೇ ಇರಬೇಕು ಅಂತ ರಾಮನ ಬಗ್ಗೆ ಅವರು ವ್ಯಂಗ್ಯ ಮಾಡ್ತಾರೆ ಇದು ನಮ್ಮ ಬಿಜಿಯವರ ಬರವಣಿಗೆಯ ಮತ್ತು ಮಾತಿನ ಶೈಲಿಯ ವ್ಯಂಗ್ಯದ ಒಂದು ಉದಾಹರಣೆ ಬನ್ನಿ ಹಾಗಾದ್ರೆ ನಮ್ಮ ಬಿಜಿಯವರ ಬದುಕು ಹೇಗಿತ್ತು ಅಂತ ನೋಡೋಣಂತೆ ಇಂತಹ ನಮ್ಮ ಹಾಸ್ಯ ಬ್ರಹ್ಮ ಬಿಜಿಯವರು ಹುಟ್ಟಿದ್ದು ಏಪ್ರಿಲ್ 23, 1913 ಇವತ್ತಿನ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ಆದರೆ ಈ ಹರಪನಹಳ್ಳಿ ಆಗ ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು ಒಂದು ಸಂಪ್ರದಾಯಸ್ಥ ಮಾಧ್ವ ಕುಟುಂಬದಲ್ಲಿ ಬಿಜಿ ಹುಟ್ಟುತ್ತಾರೆ ಅವರ ತಂದೆ ಹೆಸರು ಶ್ರೀನಿವಾಸರಾಯರು ಅಂತ ತಾಯಿ ಭಾರತಮ್ಮನವರು ಆದರೆ ಟ್ರಾಜಿಡಿ ಏನು ಅಂತಂದ್ರೆ ಬಿಜಿಯವರು ಹುಟ್ಟಿದ ಕೂಡಲೇ ಅವ್ರ ತಂದೆ ತೀರ್ಕೊಳ್ತಾರೆ ಹಾಗಾಗಿ ಈ ಮಗು ತನ್ನ ತಂದೆಯನ್ನೇ ತಿನ್ಕೊಂಡು ಹುಟ್ಟಿದೆ ಇದು ಯಾವುದೋ ಒಂದು ಕೇಡ್ಗಾಲದ ಮಗು ಅಥವಾ ಇದು ಯಾವುದೋ ಶನಿ ಮಗು ಅಂತ ಹೇಳಿ ಆ ಮಗು ಸತ್ತು ಹೋಗ್ಲಿ ಅಂತ ಹೇಳಿ ಮನೆಯಿಂದ 3 ದಿವಸ ಹೊರಗಡೆ ಇಟ್ಟಿದ್ರಂತೆ ಆದರೆ ಬಿಜಿಯವ್ರದ್ದು ತುಂಬಾ ಗಟ್ಟಿ ಪಿಂಡ ಇರಬೇಕು ಬದುಕು ಬಿಡ್ತಾರೆ ಆದರೆ ಮುಂದೆ ಅವ್ರಿಗೆ 8ನೇ ವಯಸ್ಸಿದ್ದಾಗ ಅವರ ತಾಯಿ ಕೂಡ ತೀರ್ಕೊಳ್ತಾರೆ ಬಿಜಿ ಅನಾಥ ಆಗ್ತಾರೆ ಆಗ ಅವರನ್ನ ಸಾಕಿ ಸಲುಹಿ ಬೆಳೆಸಿದ್ದು ಅವರ ಸೋದರತ್ತೆ ತಮ್ಮ ಕಡು ಬಡತನದ ಬಾಲ್ಯದ ಬಗ್ಗೆ ಬಿಜಿನೇ ಅವರ ಆತ್ಮಕಥೆಯಲ್ಲಿ ಹೀಗೆ ಬರ್ಕೊಡ್ತಾರೆ ಕಡು ಬಡವರಾದ ನನ್ನ ಸೋದರತ್ತೆ ಉಳಿದ ತಂಗಳನ್ನ ಹಾಕಿ ನನ್ನನ್ನು ಹೇಗೋ ಬೆಳೆಸಿದ್ರು ಅವರಿಗೆ ನಾನು ಯಾವತ್ತಿಗೂ ಕೃತಜ್ಞನಾಗಿದ್ದೀನಿ ಅಂತ ಇನ್ನು ಬಿಜಿಯವರ ವಿದ್ಯಾಭ್ಯಾಸಕ್ಕೆ ಬರೋದಾಯ್ತು ಅಂತಂದ್ರೆ ಅವರು ಓದಿದ್ದು ಕೇವಲ 10ನೇ ಕ್ಲಾಸ್ ಅಂದ್ರೆ SSLC ಮಾತ್ರ ಅದು ಆ 10ನೇ ಕ್ಲಾಸ್ ಓದಕ್ಕೆ 16 ಸರ್ಕಸ್ ಮಾಡಬೇಕಾಯ್ತು 16 ಸೈಕಲ್ ತುಳಿಬೇಕಾಯ್ತು ಅಂತ ಬಿಜಿ ಮತ್ತೆ ತಮ್ಮ ಆತ್ಮಕಥೆಯಲ್ಲಿ ಬರ್ಕೊಳ್ತಾರೆ ಯಾಕೆ ಅಂತಂದ್ರೆ 2 ಹೊತ್ತಿನ ಊಟ ಸಂಪಾದಿಸ್ಕೊಂಡು ಬದುಕೋದೇ ಕಷ್ಟವಾಗಿದ್ದ ಕಾಲದಲ್ಲಿ ಅವರು ಶಾಲೆಗೆ ಸೇರಿ ಆ ಶಾಲೆಯ ಫೀಸ್ ಕಟ್ಟೋದಕ್ಕೆ ಪ್ರತಿ ಸಾರ್ತಿನೂ ಅವ್ರ ಇವ್ರ ಹತ್ರ ಬೇಡಿ ಹೇಗೋ ಫೀಸ್ ಕಟ್ಕೊಂಡು SSLC ವರೆಗೂ ಬರ್ತಾರೆ ಆದ್ರೆ ಮುಂದಕ್ಕೆ ಕಾಲೇಜ್ಗೆ ಫೀಸ್ ಕಟ್ಟೋಕೆ ಸಾಧ್ಯವಾಗದೆ ಬಿಜಿ ತಮ್ಮ ವಿದ್ಯಾಭ್ಯಾಸವನ್ನ ಅಲ್ಲಿಗೆ ನಿಲ್ಲಿಸ್ತಾರೆ ಮುಂದೆ ಅವರು ಕೆಲಸ ಹುಡುಕೋಕ್ ಪ್ರಾರಂಭ ಮಾಡ್ತಾರೆ ಹೀಗೆ ತಮ್ಮ ಶಾಲೆಯ ಫೀಸ್ ಅನ್ನ ಅವ್ರಿವ್ರ ಹತ್ರ ಬೇಡಿ ತಗೊಳ್ತಾ ಇದ್ದ ಬಿಜಿಯವರು ಅದ್ರ ಬಗ್ಗೆ ಮತ್ತೆ ತಮ್ಮ ಆತ್ಮಕಥೆಯಲ್ಲಿ ಒಂದು ಸಾಲು ಬರೀತಾರೆ ಈ ಜಗತ್ತಿನಲ್ಲಿ ದೇವ್ರಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನಾನು ಹೌದು ಇರ್ಲಿಕ್ಕಿಲ್ವೇನೋ ಅಂತ ಹೇಳ್ತೀನಿ ಅದೇ ಈ ಜಗತ್ತಿನಲ್ಲಿ ದಯೆ ಅಂತ ಅನ್ನೋದು ಇಲ್ಲ ಅಂತಂದ್ರೆ ಅವನೊಬ್ಬ ಶುದ್ಧ ಮುಠಾಳ ಅಂತ ಬೈತೀನಿ ಅಂತ ಹಾಗಾಗಿ ದಯೆ ಇದ್ದಂಥ ಅನೇಕರು ತೋರಿಸಿದ ಕರುಣೆಯಿಂದಾಗಿ ನಾನು ಹೇಗೋ ಬದುಕದೆ ಓದದೆ ಅಂತ ಬಿಜಿ ದಾಖಲಿಸ್ತಾರೆ
ಹೀಗೆ ಹೇಗೋ ಕಷ್ಟಪಟ್ಟು ತಮ್ಮ ಎಸ್ಎಲ್ಸಿ ಮುಗಿಸಿದ ನಂತರ ಇನ್ನು ಬದುಕಲೇಬೇಕು ಅಂತ ಅನ್ನುವ ಅನಿವಾರ್ಯಕ್ಕಾಗಿ ಅಲ್ಲಿ ಇಲ್ಲಿ ಅನೇಕ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಾರೆ ಆದರೆ ಅದೇ ಹೊತ್ತಿಗೆ ಅವರಿಗೆ ಸರ್ಕಾರದಲ್ಲಿ ಒಂದು ಅಟೆಂಡರ್ ಕೆಲಸ ಸಿಗುತ್ತೆ ಬೀಚಿ ತಮ್ಮ ಬದುಕನ್ನು ಪ್ರಾರಂಭಿಸಿದ್ದು ಒಬ್ಬ ಅಟೆಂಡರ್ ಆಗಿ ಆ ಅಟೆಂಡರ್ ಗೆ ಮುಂದೆ ಪೊಲೀಸ್ ಇಲಾಖೆಗೆ ವರ್ಗ ಆಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಬೀಚಿ ಅವರು ತಮ್ಮ ಬದುಕಿನ ಬಹುಪಾಲನ್ನ ಕಳೆದದ್ದು ಇನ್ನು ಬಿಜಿ ಅವರನ್ನ ನಾವು ಮುಖ್ಯವಾಗಿ ಗುರುತಿಸೋದು ಮತ್ತು ಈ ಸಂದರ್ಭದಲ್ಲಿ ಅವರ ಬಗ್ಗೆ ನಾವು ಮಾತನಾಡ್ತಾ ಇರೋದು ಕೂಡ ಅವರೊಬ್ಬರು ಶ್ರೇಷ್ಠ ಸಾಹಿತಿ ನಮ್ಮ ಕನ್ನಡದಲ್ಲಿ ಅಂತ ಅನ್ನುವ ಕಾರಣಕ್ಕಲ್ವಾ ಹಾಗಾಗಿ ಬಿಜಿ ಅವರು ಸಾಹಿತಿಯಾಗಿ ಬೆಳೆದದ್ದು ಹೇಗೆ ಅನ್ನುವುದನ್ನ ನಾವು ಗಮನಿಸಿದ್ರೆ ತುಂಬಾ ಇಂಟರೆಸ್ಟಿಂಗ್ ಆದ ಒಂದು ವಿಷಯ ಹೊರಗಡೆ ಬರುತ್ತೆ ಪ್ರಾರಂಭದಲ್ಲಿ ಬರೆಯೋಕೆ ಶುರು ಮಾಡಿದಾಗ ಬಿಜಿ ಅವರಿಗೆ ಕನ್ನಡದ ಬಗ್ಗೆ ಒಂದು ರೀತಿ ತಾತ್ಸಾರದ ಧೋರಣೆ ಇತ್ತು ಅವರು ಬೆಳೆದದ್ದೆಲ್ಲವೂ ಈ ಬಳ್ಳಾರಿ ಪ್ರಾಂತ್ಯದಲ್ಲಿ ಅದು ಪ್ರೀ ಇಂಡಿಪೆಂಡೆನ್ಸ್ ನಲ್ಲಿ ಈ ಪ್ರೀ ಇಂಡಿಪೆಂಡೆನ್ಸ್ ನಲ್ಲಿ ಬಳ್ಳಾರಿ ಪ್ರಾಂತ್ಯದಲ್ಲಿ ತೆಲುಗಿನ ಪ್ರಭಾವ ತುಂಬಾ ಹೆಚ್ಚಾಗಿತ್ತು ಹಾಗಾಗಿ ಇವರ ಮನೆ ಭಾಷೆ ಕನ್ನಡವೇ ಆದರೂ ಅವರು ಹೆಚ್ಚು ಕಲಿತದ್ದು ತೆಲುಗುವನ್ನ ಮತ್ತು ಇಂಗ್ಲಿಷ್ ಮತ್ತು ಸಂಸ್ಕೃತದ ಬಗ್ಗೆ ಅವರಿಗೆ ತುಂಬಾ ವ್ಯಾಮೋಹ ಇತ್ತು ಜೊತೆಗೆ ಕನ್ನಡದಲ್ಲಿ ಬರೆಯೋದು ಒಂದು ರೀತಿ ಗೌರವ ತರುವಂತ ವಿಷಯ ಅಲ್ಲ ಅಂತ ಅನ್ನುವ ಭ್ರಮೆ ಕೂಡ ಅವರಿಗೆ ಇರುತ್ತೆ ಈ ಸಂದರ್ಭದಲ್ಲಿ ನಡೆದ ಒಂದು ನಾಟಕೀಯವಾದ ಒಂದು ಟ್ವಿಸ್ಟ್ ಏನು ಅಂತಂದ್ರೆ ಅವರ ಹೆಂಡತಿ ಕನ್ನಡ ಸಾಹಿತ್ಯದ ತುಂಬಾ ದೊಡ್ಡ ಅಭಿಮಾನಿಯಾಗಿರ್ತಾರೆ ಒಂದ್ಸರ್ತಿ ಬಿಜಿ ಅವರು ಮತ್ತು ಅವರ ಹೆಂಡತಿ ರೈಲ್ ನಲ್ಲಿ ಇನ್ಯಾವುದೋ ಒಂದು ಊರಿಗೆ ಹೋಗಬೇಕಾಗುತ್ತೆ ಆಗ ರೈಲ್ ನಲ್ಲಿ ಕಾಲ ಕಳೆಯೋಕೆ ಇರಲಿ ಅಂತ ಬಿಜಿ ಅವರ ಹೆಂಡತಿ ಬಿಜಿ ಹೇಳ್ತಾರೆ ಆ ರೈಲ್ ಪ್ಲಾಟ್ಫಾರ್ಮ್ ನಲ್ಲಿರೋ ಪುಸ್ತಕದ ಅಂಗಡಿಗೆ ಹೋಗಿ ಯಾವುದಾದ್ರೂ ಒಂದು ಕನ್ನಡ ಪುಸ್ತಕ ತಗೊಂಡ್ಬನ್ನಿ ಅಂತ ಬಿಜಿ ಪ್ರತಿಭಟಿಸ್ತಾರೆ ಯಾಕೆ ಇಂಗ್ಲಿಷ್ ಆಗಲ್ಲ ನಿನಗೆ ಕನ್ನಡ ಯಾಕೆ ಓದ್ತೀಯ ಅದೇನ ಅಂತ ದೊಡ್ಡ ಪುಸ್ತಕಗಳೇನಲ್ಲ ಅಂತ ಅಂತಾರೆ ಆಗ ಅವರ ಹೆಂಡತಿ ಹಠ ಹಿಡಿದು ಇಲ್ಲ ಕನ್ನಡದ್ದೇ ಪುಸ್ತಕ ಬೇಕು ಅಂತಂದಾಗ ಒಲ್ಲದ ಮನಸ್ಸಿನಿಂದ ಬಿಜಿ ಆ ರೈಲ್ವೆ ಪ್ಲಾಟ್ಫಾರ್ಮ್ ನ ಪುಸ್ತಕದ ಅಂಗಡಿಗೆ ಹೋಗ್ತಾರೆ ಅಲ್ಲಿ ತುಂಬಾ ಖಾರವಾಗಿ ಆ ಪುಸ್ತಕದ ಅಂಗಡಿಯನ್ನು ಕೇಳ್ತಾರೆ ನೋಡಯ್ಯ ಕನ್ನಡದಲ್ಲಿ ಪ್ರಿಂಟ್ ಆಗಿದ್ರೆ ಸಾಕು ಯಾವುದೋ ಒಂದು ಪುಸ್ತಕ ಕೊಡು ಅದು ರೈಲ್ವೆ ರಿಸರ್ವೇಷನ್ ಟಿಕೆಟ್ ಬುಕ್ ಆದ್ರೂ ಪರವಾಗಿಲ್ಲ ಅದನ್ನೇ ಕೊಡು ಅಂತ ಕೇಳ್ತಾರೆ ಆದ್ರೆ ಆ ರೈಲ್ವೆ ಟಿಕೆಟ್ ಕೌಂಟರ್ ನ ಅಥವಾ ರೈಲ್ವೆ ಪ್ಲಾಟ್ಫಾರ್ಮ್ ನ ಆ ಪುಸ್ತಕದ ಅಂಗಡಿಯವನವರು ಕೊಟ್ಟಿದ್ದು ಆನಾಕ್ರು ಅವರ ಸಂಧ್ಯಾರಾಗ ಕಾದಂಬರಿ ಅವರ ಕಾದಂಬರಿ ತಗೊಂಡು ಬರ್ತಾರೆ ತಮ್ಮ ಹೆಂಡತಿ ಕೊಡ್ತಾರೆ ಹೆಂಡತಿ ಓದಾದ ನಂತರ ಇವರು ಸಮಯ ಕಳೆಯೋಕೆ ಅಂತ ಹೇಳಿ ಸುಮ್ಮನೆ ಅದನ್ನ ತಗೊಳ್ತಾರೆ ಕೈಲಿ ಕನ್ನಡ ಪುಸ್ತಕ ಇದ್ರೆ ಅವಮಾನ ಅಂತ ಅನ್ನುವ ಕಾರಣಕ್ಕೆ ಇಂಗ್ಲಿಷ್ ನ ಇಲ್ಲಸ್ಟ್ರೇಟೆಡ್ ವೀಕ್ಲಿ ಪತ್ರಿಕೆಯ ಒಳಗಡೆ ಆ ಸಂಧ್ಯಾರಾಗವನ್ನು ಇಟ್ಕೊಂಡು ಓದ್ತಾರೆ ಓದಿ ಓದಿ ಅವರಿಗೆ ತುಂಬಾ ಖುಷಿ ಆಗುತ್ತೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಕನ್ನಡದಲ್ಲಿ ಇಂಥ ಸಾಹಿತ್ಯ ಇದೆಯಾ ಕನ್ನಡದ ಇದು ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ಅಲ್ಲಿಂದ ಅವರಿಗೆ ಕನ್ನಡದ ಬಗ್ಗೆ ತುಂಬಾ ಅಭಿಮಾನ ಬರುತ್ತೆ ಹೀಗಾಗಿ ಆನಾಕ್ರು ಅವರ ಸಂಧ್ಯಾರಾಗ ಬಿಜಿ ಅವರನ್ನ ಬದಲಾಯಿಸಿದ ಅತಿ ಮಹೋನ್ನತ ಕಾದಂಬರಿ ಅಲ್ಲಿಂದ ಮುಂದಕ್ಕೆ ಬಿಜಿಯವರು ನಿಧಾನವಾಗಿ ಬರವಣಿಗೆಯನ್ನ ಕನ್ನಡದಲ್ಲಿ ಪ್ರಾರಂಭಿಸ್ತಾರೆ ಪುಟ್ಟು ಪುಟ್ಟ ಲೇಖನಗಳನ್ನ ಒಂದ್ ರೀತಿ ಅಂಕಣ ಬರಹಗಳನ್ನ ಬರೆಯೋಕೆ ಪ್ರಾರಂಭ ಮಾಡ್ತಾರೆ ಜೊತೆಗೆ ಅವರ ಮೇಲೆ ಪ್ರಭಾವ ಬೀರಿದ ಇತರರು ಯಾರು ಅಂತಂದ್ರೆ ಅದು ನಮ್ಮ ಪೂಜ್ಯ ಡಿವಿಜಿ ಅವರು ಮತ್ತು ಅವರ ಮಂಕುತಿಮ್ಮನ ಕಗ್ಗ ಕೆವಿ ಅಯ್ಯರ್ ಅವರ ರೂಪದರ್ಶಿ ಚಂಬಾ ಜೋಶಿ ಅವರ ಕೆಲವು ಲೇಖನಗಳು ಇತ್ಯಾದಿ ಪುಸ್ತಕಗಳು ಬಿಜಿ ಅವರ ಮೊಟ್ಟ ಮೊದಲ ಲೇಖನ ಪ್ರಕಟವಾಗಿದ್ದು 1933 ರಲ್ಲಿ ಪ್ರಜಾಮತ ಪತ್ರಿಕೆಯಲ್ಲಿ ಅದು ಪ್ರಿಂಟ್ ಆಗಿತ್ತು ಕೋ ಚೆನ್ನಬಸಪ್ಪ ಅಂತ ನೀವು ಕೇಳಿರಬಹುದು ನಮ್ಮ ಹಿರಿಯ ಸಾಹಿತಿಗಳವರು ಅವರು ಬಳ್ಳಾರಿಯಲ್ಲಿ ಇರ್ತಾರಾಗ ಅವರು ರೈತವಾಣಿ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಿರ್ತಾರೆ ಅದಕ್ಕೆ ಅಂಕಣಗಳನ್ನು ಬರೆಯುವಂತೆ ಇದೇ ಬಿಜಿ ಅವರಿಗೆ ಆಹ್ವಾನ ಬರುತ್ತೆ ಅವರು ಇದೇ ಹಾಸ್ಯದ ಧಾಟಿಯಲ್ಲಿ ಅಂಕಣಗಳನ್ನು ಬರೆಯ ಪ್ರಾರಂಭ ಮಾಡ್ತಾರೆ ನಂತರ ನಮ್ಮ ದಿವಂಗತ ಪಾಟೀಲ್ ಪುಟ್ಟಪ್ಪನವರು ವಿಶಾಲ ಕರ್ನಾಟಕ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಿದ್ರು ಆ ಪತ್ರಿಕೆಗೆ ಕೆನೆ ಮೊಸರು ಅಂತ ಅನ್ನುವ ಹೆಸರಿನಲ್ಲಿ ಅಂಕಣ ಬರೆತಿದ್ದವರು ಇದೇ ನಮ್ಮ ಬಿಜಿಯವರು ಬಿಜಿಯವರ ಸಾಹಿತ್ಯದ ಬದುಕಿನಲ್ಲಿ ನಡೆದ ಒಂದು ಇಂಟ್ರೆಸ್ಟಿಂಗ್ ಘಟನೆ ಏನು ಅಂತಂದ್ರೆ ಅವರಿಗೆ ನಾಟಕಗಳನ್ನು ಬರೆಯುವುದರಲ್ಲೂ ಕೂಡ ತುಂಬಾ ಆಸಕ್ತಿ ಇತ್ತು ಹಾಗಾಗಿ ಪ್ರಾರಂಭದಲ್ಲಿ ಅವರು ದೇವರ ಆತ್ಮಹತ್ಯೆ ಅಂತ ಹೇಳಿ ಒಂದು ನಾಟಕ ಬರೀತಾರೆ ಆ ನಾಟಕ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ತುಂಬಾ ಖುಷಿ ಆಗ್ಬಿಡುತ್ತೆ ಬಿಜಿಯವರಿಗೆ ಇದನ್ನ ನಾನೇ ಮಾಡ್ಬಿಡ್ಬೇಕು ಅಂತ ಹೇಳಿ ಒಂದು ಪುಟ್ಟ ಟೀಮ್ ಕಟ್ಕೊಂಡು ಇವರೇ ಅದರಲ್ಲಿ ದೇವರ ಪಾತ್ರ ಎಲ್ಲ ಮಾಡ್ಕೊಂಡು ನಾಟಕ ಮಾಡ್ಬಿಡ್ತಾರೆ ಆ ದೇವರು ಕೊನೆನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ಸೀನ್ ಬರುತ್ತೆ ಆಗ ಅದಕ್ಕೆ ಇವರು ಹಗ್ಗದ ಪ್ರಾಪರ್ಟಿ ಸಿಗದೆ ಯಾರೋ ಒಬ್ಬ ಹಾಕೊಂಡಿದ್ದ ಟೈ ತಂದು ನೇಣು ಹಾಕೊಳ್ಳೋ ಒಂದು ಸೀನ್ ಎಲ್ಲ ಮಾಡಿದ್ರಂತೆ ಆದ್ರೆ ಅದೆಲ್ಲ ಮುಖ್ಯ ಇಲ್ಲಿ ಈ ಇಡೀ ನಾಟಕ ಇದ್ದದ್ದು ಒಂದು ರೀತಿ ಆಗ ಇದ್ದ ಕಂದಾಚಾರಗಳು ಒಂದು ರೀತಿ ಈ ನಮ್ಮ ಪುರೋಹಿತ ಶಾಹಿ ವ್ಯವಸ್ಥೆಯ ವಿರುದ್ಧ ಇದ್ದ ನಾಟಕ ಅದು ಹಾಗಾಗಿ ಆ ಕಾಲದಲ್ಲಿ ಆ ಬಳ್ಳಾರಿ ಪ್ರಾಂತ್ಯದಲ್ಲಿ ಆ ನಾಟಕ ತುಂಬಾ ಗದ್ದಲ ಗಲಾಟೆ ಎಬ್ಸ್ಬಿಡುತ್ತೆ ಬಿಜಿಯವ್ರನ್ನ ಹೊಡೆಯಕ್ ಹೋಗೋವರೆಗೂ ಗಲಾಟೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ ಆಗ ಬಿಜಿಯವರು ಇದರಿಂದ ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ ಜೊತೆಗೆ ಅವರಿಗೆ ಬಳ್ಳಾರಿ ರಾಘವ ಅಂತನ್ನುವ ಆ ಕಾಲದ ಒಬ್ಬ ನಾಟಕಕಾರ ಒಂದು ನಾಟಕ ಕಂಪನಿಯ ಮಾಲೀಕ ಜೊತೆಗೆ ವಕೀಲರು ಆಗಿದ್ದ ಆ ಬಳ್ಳಾರಿ ರಾಘವ ಅವರಿಂದ ಕರೆ ಬಂದ್ಬಿಡುತ್ತೆ
ಇವ್ರು ಅಂದ್ಕೋತಾರೆ ಇದ್ಯಾವುದೋ ಒಂದು ಕೋರ್ಟ್ ಕೇಸು ವಿವಾದ ಏನೋ ಆಗಿದೆ ಹಾಗಾಗಿ ನಾನು ಅಲ್ಲಿ ಹೋಗ್ತಿದ್ದೀನಿ ಅಂತ ಹೋಗ್ತಾರೆ. ಅವರ ಆಫೀಸಿಗೆ ಹೋಗಿ ಕೂತ್ಕೊಂಡಾಗ ಬಳ್ಳಾರಿ ರಾಘವ ಅವರು ಬಿಜಿಯವರನ್ನ ಕಂಡು ಈ ನಮ್ಮ ಬಳ್ಳಾರಿ ಅಂತ ಅನ್ನುವ ಕೊಚ್ಚೆ ಗುಂಡಿಲಿ ನೀನೊಬ್ಬ ಹುಲಿಕಣಯ್ಯ ಎಂಥ ನಾಟಕ ಬರ್ತಿದ್ಯ ಬೇಷ್ ಬರಿ ಹೋಗು ಅಂತ ಹೇಳಿ ಉತ್ತೇಜನ ಕೊಟ್ಟು ಆ ಕೇಸ್ನ ಇವರೇ ಹ್ಯಾಂಡಲ್ ಮಾಡಿ ಆ ದೇವರ ಆತ್ಮಹತ್ಯೆ ನಾಟಕದ ವಿರುದ್ಧ ಆಗಿದ್ದ ಎಲ್ಲ ಕೇಸ್ಗಳನ್ನು ಗೆದ್ದು ಬಿಜಿಯವರನ್ನ ಬಚಾವ್ ಮಾಡ್ತಾರೆ. ಬಿಜಿ ಹಾಗೆ ನಾನು ಅವತ್ತು ಬಳ್ಳಾರಿ ರಾಘವ ಅವರ ಕೃಪೆಯಿಂದ ಬದುಕೊಂಡೆ ಅಂತ ಹೇಳಿ ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ. ಆದರೆ ಮುಂದೆ ನಮ್ಮ ಬಿಜಿಯವರು ಹೆಚ್ಚಾಗಿ ಬರೆದದ್ದು ನಾಟಕಗಳಿಗಿಂತಲೂ ಹಾಸ್ಯ ಲೇಖನಗಳನ್ನ ಹಾಸ್ಯ ಕಾದಂಬರಿ ಕಥೆ ಹರಟೆ ಇತ್ಯಾದಿ ಸಾಹಿತ್ಯವನ್ನ. ದಾಸಕೂಟ ಅಂತನ್ನುವ ಬಿಜಿಯವರದ ಒಂದು ಕಾದಂಬರಿ ಇದೆ. ಆ ಕಾದಂಬರಿಯ ವಿಶೇಷತೆ ಏನು ಅಂತಂದ್ರೆ ಅದು ಕನ್ನಡದ ಮೊಟ್ಟ ಮೊದಲ ಹಾಸ್ಯವನ್ನೇ ಪ್ರಧಾನವಾಗಿ ಇಟ್ಕೊಂಡು ಬರೆದಂತ ಕಾದಂಬರಿ ಬಿಜಿಯವರು ಬರೆದದ್ದು. ಹೀಗೆ ಬರವಣಿಗೆಯನ್ನು ಪ್ರಾರಂಭಿಸಿದ ಬಿಜಿಯವರು ಒಂದು ರೀತಿ ಅವಿಶ್ರಾಂತವಾಗಿ ಬರಿತಲೇ ಹೋದರು. ಎಷ್ಟು ಮಟ್ಟಿಗೆ ಅಂತಂದ್ರೆ ಅವರು ತಮ್ಮ ಬದುಕಿನ ಕೊನೆಯ ಕ್ಷಣದವರೆಗೂ ಬರಿತನೇ ಇದ್ದರು. ಅವರ ಲೇಖನಿಗೆ ವಿಶ್ರಾಂತಿಯೇ ಇರಲಿಲ್ಲ. ಒಟ್ಟಾರೆ ಅವರು ಬರೆದದ್ದು ಸುಮಾರು 65ಕ್ಕೂ ಹೆಚ್ಚು ಕೃತಿಗಳನ್ನು, ಅವುಗಳಲ್ಲಿ ಸುಮಾರು 35 ಕಾದಂಬರಿಗಳಿದ್ದಾವೆ. ಇನ್ನು ಉಳಿದವು ಸಣ್ಣ ಕಥೆ, ರೇಡಿಯೋ ನಾಟಕಗಳು, ಹರಟೆ, ಲಲಿತ ಪ್ರಬಂಧ, ಹಾಸ್ಯ ಬರಹಗಳು ಇತ್ಯಾದಿ ಬರಹಗಳು. ಬಿಜಿಯವರ ಸಾಹಿತ್ಯದ ಒಂದು ಕಾಮನ್ ಫ್ಯಾಕ್ಟರ್ ಏನು ಅಂತಂದ್ರೆ ತಿಮ್ಮ ಅಂತನ್ನುವ ಪಾತ್ರ. ಅವರ ಯಾವುದೇ ನೀವು ಕಥೆ, ಕಾದಂಬರಿ ಅಥವಾ ಇನ್ಯಾವುದೇ ಒಂದು ವಿಷಯ ತಗೊಂಡ್ರು ಈ ತಿಮ್ಮ ಅಂತನ್ನು ರಿಪಿಟೇಟಿವ್ ಆಗಿ ಮತ್ತೆ ಮತ್ತೆ ಬರ್ತಾನೆ ಇರ್ತಾನೆ. ಯಾರು ಈ ತಿಮ್ಮ ಅಂತ ಬಿಜಿಯವ್ರನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ಇವನು ನಮ್ಮೆಲ್ಲ ಜನಸಾಮಾನ್ಯರ ಪ್ರತಿನಿಧಿ ಅಂತ. ಹಾಗಾಗಿ ತಿಮ್ಮ ಅಂತನ್ನುವ ಪಾತ್ರವನ್ನು ಅವರು ತುಂಬಾ ಸಮರ್ಥವಾಗಿ ದುಡಿಸ್ಕೊಂಡ್ರು, ಬರೆದ್ರು, ಅವನನ್ನು ಬೆಳೆಸಿದ್ರು. ಈ ತಿಮ್ಮ ಅಂದ ತಕ್ಷಣ ನಮಗೆ ಮತ್ತೊಬ್ರು ನೆನಪಾಗ್ತಾರಲ್ವಾ? ಹೌದು, ಅವರೇ ನಮ್ಮ ಮಂಕು ತಿಮ್ಮನ ಕಗ್ಗದ ಕರ್ತೃ ಡಿ ವಿ ಗುಂಡಪ್ಪನವರು. ಅವರು ಕೂಡ ತಮ್ಮ ಕಗ್ಗದಲ್ಲಿ ತಿಮ್ಮ ನೋಡಿ ಆ ಮಂಕು ತಿಮ್ಮನನ್ನ ಬಳಸ್ತಿರ್ತಾರೆ. ಒಂದ್ಸರ್ತಿ ಒಬ್ರು ಇದೇ ಬಿಜಿಯವ್ರನ್ನ ಕೇಳ್ತಾರೆ, ಸರ್ ಆ ಕಡೆ ಡಿ ವಿ ಜಿ ಅವರು ಕೂಡ ತಿಮ್ಮನನ್ನ ಬಳಸ್ತಿದ್ದಾರೆ, ಈ ಕಡೆ ನೀವು ಕೂಡ ತಿಮ್ಮನನ್ನ ಬಳಸ್ತಿದ್ದೀರಿ, ಈ ನಿಮ್ಮ ತಿಮ್ಮನಲ್ಲಿ ಏನು ವ್ಯತ್ಯಾಸ ಹೇಳ್ಬೋದಾ ಅಂತಂದಾಗ ಬಿಜಿ ತುಂಬಾ ಮಾರ್ಮಿಕವಾದ ಉತ್ತರ ಕೊಡ್ತಾರೆ, ಅವರ ತಿಮ್ಮನಿಗೂ ನನ್ನ ತಿಮ್ಮನಿಗೂ ತುಂಬಾ ವ್ಯತ್ಯಾಸ ಏನಿಲ್ಲ, ಒಂದೇ ವ್ಯತ್ಯಾಸ ಏನು ಅಂತಂದ್ರೆ ಅವರ ತಿಮ್ಮ ಸೂರ್ಯ, ನನ್ನ ತಿಮ್ಮ ಬೆಡ್ ಲ್ಯಾಂಪು ಅಂತ ಹೇಳ್ತಾರೆ. ಅದು ಬಿಜಿಯವರಿಗೆ ಡಿ ವಿ ಜಿಯವ್ರ ಬಗ್ಗೆ ಇದ್ದಂಥ ಅಪಾರವಾದ ಗೌರವ ಮತ್ತು ಅಭಿಮಾನ, ಜೊತೆಗೆ ಅವ್ರಿಗಿದ್ದಂಥ ಒಂದು ಹಂಬಲ್ನೆಸ್. ಇನ್ನು ಬಿಜಿಯವರಿಗೆ ಬಿಜಿ ಅಂತನ್ನುವ ಹೆಸರು ಅಥವಾ ಅವರ ಕಾವ್ಯನಾಮ ಹೇಗೆ ಬಂತು ಅಂತ ನಾವು ನೋಡೋದಾದ್ರೆ ಅದರ ಹಿಂದೆ ಕೂಡ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಒಬ್ರು ಕೇಳ್ತಾರೆ ಅವ್ರನ್ನ, ಸರ್ ನೀವು ಬಿಜಿ ಹೇಗಾದ್ರಿ ಅಂತ. ಆಗ ಅವ್ರು ಹೇಳ್ತಾರೆ, ಅಲ್ಲಪ್ಪ ಯಾವಾಗಲೂ ಹೊಟ್ಟೆ ನೋವು ಬರ್ತಾ ಇದ್ದ ನನ್ನಂತ ಒಬ್ಬ ನರಪೇತ್ಲ ಹುಡುಗನಿಗೆ ರಾಯಸಂ ಭೀಮಸೇನ ರಾವ್ ಅಂತಂದ್ರೆ ಆ ಹೆಸರಿಗಾದ್ರೂ ತಡ್ಕೊಳ್ಳೋದು ಬೇಡವೆ, ಅದಕ್ಕೆ ಬೀಚಿ ಮಾಡಿದೆ ಅಂತ. ಸರಿ ಸರ್ ಬೀಚಿನ ಯಾಕೆ ಇಟ್ಕೊಂಡ್ರಿ ಅಂತ ಕೇಳಿದಾಗ, ನೋಡಯ್ಯ ಪಾರ್ಥಸಾರಥಿ ಪಾಚವಾಗ್ತಾನೆ, ನಾರಾಯಣ ನಾಣಿ ಆಗ್ತಾನೆ, ಹಂಗೆ ಈ ಭೀಮಸೇನ ರಾಯ ಬೀಚಿ ಅದ, ನಿನಗೇನು ಪ್ರಾಬ್ಲಮು ಅಂತ ಕೇಳ್ತಾರೆ. ದಟ್ ವಾಸ್ ಬೀಚಿ, ಅದು ಅವರ ಕಾವ್ಯನಾಮ, ಪೆನ್ ನೇಮ್ ಕೂಡ. ಬಿಜಿಯವರದ್ದು ಹಾಸ್ಯ ಬರವಣಿಗೆ ಅಥವಾ ಹಾಸ್ಯ ಧಾಟಿಯ ಶೈಲಿ ಅಂತ ಕೂಡಲೇ ಅದೊಂದು ರೀತಿ ಯಾವುದೋ ಟೈಮ್ ಪಾಸ್ಗೋ ಅಥವಾ ನಕ್ಕು ಮರ್ತು ಬಿಡುವಂಥ ಹಾಸ್ಯ ಖಂಡಿತ ಅಲ್ಲ. ಅವರು ಅಷ್ಟು ಹಾಸ್ಯದ ಒಳಗಡೆ ಹೇಳ್ತಾ ಇದ್ದಿದ್ದು ನಮ್ಮ ಸಾಮಾಜಿಕ ಅಂಕುಡೊಂಕುಗಳನ್ನು, ನಮ್ಮ ರಾಜಕಾರಣಿಗಳ ಕೆಟ್ಟತನವನ್ನು, ಮನುಷ್ಯನ ಒಳಗಡೆ ಇರುವಂತಹ ಒಂದು ರೀತಿ ವಿಕಾರಗಳನ್ನು ಎತ್ತಿ ತೋರಿಸ್ತಾ ಇದ್ರು ತಮ್ಮ ಹಾಸ್ಯದ ಚೌಕಟ್ಟಿನಲ್ಲಿ. ಹಾಗಾಗಿ ಬಿಜಿಯವ್ರ ಬಗ್ಗೆ ಇರುವಂಥ ಒಂದು ದೊಡ್ಡ ಮಾತೇನು ಅಂತಂದರೆ ಅವರು ನಮ್ಮ ಕನ್ನಡ ಸಾಹಿತ್ಯದ ಚಾರ್ಲಿ ಚಾಪ್ಲಿನ್ ಅಂತ ಹೇಳಿ. ಚಾಪ್ಲಿನ್ ಕೂಡ ಹಾಗೆ ಮಾಡಿದವನು, ಅವನು ಎಲ್ಲರನ್ನು ನಗಿಸ್ತಾ ನಗಿಸ್ತಾ ನಗಿಸ್ತಲೇ ಒಂದು ರೀತಿ ಸಾಮಾಜಿಕ ವಿಡಂಬನೆಯನ್ನು, ಸಮಾಜದಲ್ಲಿರುವ ಹುಳುಕುಗಳನ್ನೆಲ್ಲ ಹೇಗೆ ತೋರಿಸ್ದ, ಬಿಜಿಯವರು ಕೂಡ ತಮ್ಮ ಹಾಸ್ಯವನ್ನು, ತಮ್ಮ ಬರವಣಿಗೆ ಶೈಲಿಯನ್ನು ಈ ಎಲ್ಲದಕ್ಕೂ ಕೂಡ ಸಮರ್ಥವಾಗಿ ಬಳಸ್ಕೊಂಡ್ರು. ಅಷ್ಟು ಮಾತ್ರ ಅಲ್ಲ, ತಮ್ಮ ಬರವಣಿಗೆಯ ಮೂಲಕವೇ ಶೋಷಣೆ ಆದಾಗ, ದಬ್ಬಾಳಿಕೆ ಆದಾಗ ತುಂಬ ಕಠೋರವಾಗಿ ಪ್ರತಿಭಟಿಸಿದರು ಕೂಡ. ಇನ್ನು ನಮ್ಮ ಬಿಜಿಯವರ ವ್ಯಕ್ತಿ ವಿಶಿಷ್ಟತೆ ಬಗ್ಗೆ ಮಾತನಾಡೋದಾಯಿತು ಅಂತಂದ್ರೆ ಅವ್ರದ್ದು ಒಂದು ರೀತಿ ರಿಜಿಡ್ ಆದ ಅಥವಾ ಒಂದು ರೀತಿ ಸಂಪ್ರದಾಯಬದ್ಧವಾದ ಮನಸ್ಸಾಗಿರಲಿಲ್ಲ, ಒಂದು ರೀತಿ ಉದಾರವಾದ, ಎಲ್ಲವನ್ನೂ ಒಳಗೊಳ್ಳುವ ವಿಶಾಲವಾದ ದೃಷ್ಟಿಕೋನದಲ್ಲಿ ನೋಡುವಂತಹ ಮನಸ್ಸು ಬಿಜಿಯವರದಾಗಿತ್ತು. ಇದಕ್ಕೊಂದು ಉದಾಹರಣೆ ಅಂತಂದ್ರೆ ಅವರ ಮಗನ ಸಾವು. ಬಿಜಿಯವರು ತಮ್ಮ ನಡುಗಾಲದ ವಯಸ್ಸಿನಲ್ಲಿ ಕೈಗೆ ಬಂದಿದ್ದಂತಹ ಅವರ ಕಿರಿಮಗನನ್ನು ಕಳ್ಕೊಳ್ತಾರೆ. ಅದು ಅವರನ್ನು ತುಂಬ ಬಾಧಿಸುತ್ತೆ, ತುಂಬ ಅವರು ಅದರಿಂದ ನೋವುಗಳಿಗಾಗ್ತಾರೆ, ಡಿಸ್ಟರ್ಬ್ ಆಗ್ತಾರೆ. ಜೊತೆಗೆ ಆ ಸಂದರ್ಭದಲ್ಲಿ
ತೀರ್ಕೊಂಡ ಅವರ ಮಗನಿಗೆ ಮದುವೆ ನಿಶ್ಚಯ ಕೂಡ ಆಗಿರುತ್ತೆ ತುಂಬಾ ಜನ ಬಿಜಿಯವರ ಮಗನ ಸಾವಿಗೆ ನಿಶ್ಚಯವಾಗಿದ್ದ ಹುಡುಗಿಯ ಕಾಲ್ಗುಣ ಕಾರಣ ಅಂತ ಹೇಳಿ ದೂರಕ್ಕೆ ಶುರು ಮಾಡ್ತಾರೆ ಆಗ ಬಿಜಿ ಅದಕ್ಕೆ ಮಾತ್ನಲ್ಲಿ ಉತ್ತರ ಕೊಡಲ್ಲ ಅವರು ಯಾವ ಹುಡುಗಿಯ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳ್ತಿದ್ರೋ ಅದೇ ಹುಡುಗಿಯನ್ನ ಇದ್ದ ತಮ್ಮ ಇನ್ನೊಬ್ಬ ಮಗನಿಗೆ ತರ್ತಾರೆ ಆ ಮೂಲಕ ಈ ಒಂದು ರೀತಿ ಸಾಮಾಜಿಕ ಅನಿಷ್ಟಗಳನ್ನ ಒಂದು ರೀತಿ ಮೌಢ್ಯ ಕಂದಾಚಾರಗಳನ್ನ ಮೆಟ್ಟಿ ನಿಂತವರು ಮತ್ತು ನಮ್ಮ ಕೃತಿಯ ಮೂಲಕ ಉತ್ತರ ಕೊಟ್ಟವರು ನಮ್ಮ ರಾಯಸಂ ಭೀಮಸೇನ ರಾವ್ ಅಥವಾ ಬಿಜಿಯವರು ಆ ಕಾರಣಕ್ಕೆ ಅವರು ತುಂಬಾ ಎತ್ತರದ ಸ್ಥಾನದಲ್ಲಿ ನಿಲ್ತಾರೆ ಬರಿ ಲೇಖಕರಾಗಿ ಮಾತ್ರ ಅಲ್ಲ ಒಬ್ಬ ಉದಾರವಾದಿ ಮನುಷ್ಯ ಮಾನವತಾವಾದಿ ಅನ್ನೋ ಕಾರಣಕ್ಕೆ ಬಿಜಿಯವರಿಗೆ ಬದುಕಿನ ಬಗ್ಗೆ ಇದ್ದಂತಹ ದೃಷ್ಟಿಕೋನ ಮತ್ತು ಒಂದು ವ್ಯಕ್ತಿತ್ವ ಅಂದ್ರೆ ಹೇಗಿರಬೇಕು ಅಂತ ಅನ್ನೋದಕ್ಕೆ ಅವರೇ ಬರೆದ ಈ ಸಾಲನ್ನ ಓದಿದ್ರೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಅನ್ಕೋತೀನಿ ನಿನ್ನಂತೆ ನೀನಾಗು ನಿನ್ನ ನೀ ಅರಿ ಮೊದಲು ಚನ್ನೆಂದು ದೊಡ್ಡವರ ನೀ ಅನುಕರಿಸಬೇಡ ಏನಾಯ್ತು ಕತ್ತೆ ಚಲುವಿತ್ತು ಮುದ್ದಿತ್ತು ತನ್ನ ಅಪ್ಪನಂತಾಗಿ ಹಾಳಾಯ್ತು ತಿಮ್ಮ ಇದು ಬಿಜಿ ಒಂದು ವ್ಯಕ್ತಿತ್ವವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ ಅನ್ನೋದಕ್ಕೆ ಬರೆದಂತ ಒಂದು ಚುಟುಕ ಮತ್ತು ಈ ಬಿಜಿಯವರದೇ ಇನ್ನೊಂದು ತುಂಬಾ ಪ್ರಸಿದ್ಧವಾದ ಮಾತು ಏನು ಅಂತಂದ್ರೆ ಮನುಷ್ಯನ ಬಾಳು ಗೋಪುರದಲ್ಲಿರುವ ಗಡಿಯಾರದ ಹಾಗೆ ಅದರಲ್ಲಿ ನೀನು ಸಮಯ ನೋಡಬೇಕು ಅಂತಂದ್ರೆ ತಲೆ ಎತ್ತಲೇಬೇಕು ತಲೆ ಎತ್ತಬೇಕು ಅಂತಂದ್ರೆ ನಿನಗೆ ತಲೆ ಮೊದಲು ಇರಬೇಕು ಮತ್ತು ತಲೆ ಎತ್ತಬೇಕು ಅಂತ ನಿನಗೆ ತೋಚೋಕು ತಲೆ ಇರಬೇಕು ಮತ್ತು ತಲೆನ ಬಳಸಬೇಕು ಅಂತ ಅನ್ನೋದು ಬಿಜಿಯವರ ಇನ್ನೊಂದು ಪ್ರಸಿದ್ಧವಾದ ಮಾತು ಅಗೇನ್ ಹಾಸ್ಯದ ಧಾಟಿಯಲ್ಲೇ ಇದೆ ಇಂತಹ ನಮ್ಮ ಬಿಜಿಯವರು ಡಿಸೆಂಬರ್ 7 1980 ರಂದು ನಮ್ಮನ್ನೆಲ್ಲ ಬಿಟ್ಟುಹೋದ್ರು ಬಿಜಿಯವರು ನಮ್ಮನ್ನೆಲ್ಲ ಭೌತಿಕವಾಗಿ ಬಿಟ್ಟುಹೋಗಿರಬಹುದು ಆದರೆ ಅವರು ಬರೆದಂತ ಶ್ರೇಷ್ಠವಾದ ಸಾಹಿತ್ಯದ ಮೂಲಕ ಅವರು ಕನ್ನಡಿಗರಿಗೆ ತಮ್ಮ ಬರವಣಿಗೆಯ ಮೂಲಕ ಕೊಟ್ಟಂತ ಒಂದು ಹೊಸ ಒಳನೋಟದ ಮೂಲಕ ಮತ್ತು ಕನ್ನಡಿಗರಿಗೆ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯಿಸಿದ ಆ ವ್ಯಂಗ್ಯ ಮೊನಚು ಶೈಲಿಯ ಬರವಣಿಗೆಯ ಮೂಲಕ ಯಾವತ್ತಕ್ಕೂ ನೆನಪಿರುತ್ತಾರೆ ನಾನಿಲ್ಲಿ ಹೇಳೋದೇನು ಅಂತಂದ್ರೆ ಬಿಜಿಯವರು ಹುಟ್ಟಿದಾಗ ಅವರ ತಂದೆ ತೀರ್ಕೊಂಡ್ರು ಅಂತ ಅನ್ನುವ ಯಾವುದೋ ಕಾಕತಾಳೀಯವಾದ ಘಟನೆಗೆ ಕನೆಕ್ಟ್ ಮಾಡಿ ಬಿಜಿಯವರು ಮಗುವಾಗಿದ್ದಾಗಲೇ ತೆಗೆದು ಹೊರಗಡೆ ಹಾಕಿದ್ರಂತೆ ಆದರೆ ಕೊನೆಗೆ ಅವರು ಬಿಜಿಯಾಗಿ ತುಂಬಾ ಎತ್ತರಕ್ಕೆ ಬೆಳೆದ್ರಲ್ಲ ಹಾಗಾಗಿ ಯಾವ ಮಗುವು ಅನಿಷ್ಟವೂ ಅಲ್ಲ ಕನಿಷ್ಟವೂ ಅಲ್ಲ ಪ್ರತಿ ಮಗುವು ಹುಟ್ಟತಾನೆ ವಿಶ್ವಮಾನವನಾಗಿ ಹುಟ್ಟುತ್ತೆ ಆದರೆ ನಾವು ಅಂದ್ರೆ ಸುತ್ತಲ ಸಮಾಜ ಸೇರಿ ಆ ಮಗುವನ್ನ ನಮ್ಮೆಲ್ಲ ಸಣ್ಣತನಗಳನ್ನು ಆರೋಪಿಸಿ ಅಲ್ಪಮಾನವನನ್ನಾಗಿ ಮಾಡಿಬಿಡ್ತೀವಿ ಅಂತ ಹೇಳೋದು ನನ್ನ ಅಭಿಪ್ರಾಯ ಹಾಗಾಗಿ ನಾವು ಯಾರನ್ನು ಅಲ್ಪಮಾನವರನ್ನಾಗಿ ಮಾಡದೇ ಇರೋಣ ನಾವು ದೊಡ್ಡವರಾಗೋಣ ಎಲ್ಲರನ್ನು ದೊಡ್ಡವರು ಮಾಡೋಣ ದೊಡ್ಡವರಾಗಿ ಬೆಳಿತಾನೆ ಇರೋಣ ಅಂತ ಹೇಳ್ತೀನಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸ್ತು ನಿಮ್ಮ ಅಭಿಪ್ರಾಯ ತಿಳಿಸಿ ಸಲಹೆ ಸೂಚನೆ ಕೊಡಿ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಮಸ್ಕಾರ